Ha ha ha!
नमः शिवाय, ओम 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 नमः शिवाय। ಶಿವಲಿಂಗಮ್ಮನವರೇ, ಸ್ವಲ್ಪ ದೇವ್ರ ಕೋಣೆಯಿಂದ ತೀರ್ಥ ತಗೊಂಡು ಬನ್ನಿ. Yeah.
ಎಷ್ಟೊಂದು ಕಷ್ಟಪಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಗೊಂಬೆ ನಾಶವಾಗಿ ಹೋಯ್ತಲ್ಲ ಕೊಡಮಂತಾಯ ಯಾವ ಶಕ್ತಿಯಪ್ಪ ನನ್ನ ಪಾಶವಿ ಶಕ್ತಿಯನ್ನು ಮೀರಿದ್ದು ರಾಜಮಾತಾ ನಾಗಾಜಮ್ಮನಿಗೆ ಶುಭ ಸುದ್ದಿಯನ್ನು ಮುಟ್ಟಿಸುವ ವಿಚಿತ್ರ ಹಿಗ್ಗಿನಲ್ಲಿದ್ದಾಗಲೇ ನನ್ನ ಮಂತ್ರವನ್ನೇ ಕುಕ್ಕಿಸಿ ವ್ಯರ್ಥಗೊಳಿಸಿ ಬಿಟ್ಟಿತೆ ಒಂದು ಯಕಚಿತ್ತಾಯತ ಈಗ ರಾಜಮಾತೆಗೆ ಏನು ಹೇಳಿ ಹರ್ಷಪಡಿಸಲಿ ಕೊಡಮಂತಾಯ ಮರಳಿ ಯತ್ನವ ಮಾಡುತ್ತೇನೆ ಮರಣ ಮೃದಂಗ ಬಾರಿಸುತ್ತೇನೆ ಆ ತರಳೆಯ ಸಾವು ನನ್ನ ಕೈಯಲ್ಲೇ ಜೈ ಕೊಡಮಂತಾಯ ನೋಡಿ ಜೋಯಿಸ್ರೆ ನನ್ ಚೆಲ್ಲ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ ನೀವು ಹೆದರ್ಕೊಂಡಿದ್ದೀರ ಅಷ್ಟೇ ಅವಳಿಗೆ ಏನು ಆಗಿಲ್ಲ ಏನು ಆಗೋದು ಇಲ್ಲ ಮಗು ಈಗ ಹೇಗಿದೆಯಮ್ಮ ಮಾವ ನಾನ್ ಸತ್ತೇ ಹೋಗ್ಬಿಡ್ತೀನೇನೋ ಅನ್ಕೊಂಡಿದ್ದೆ ನಿನಗೇನು ಆಗಲ್ಲ ಮಗಳೇ ಏನು ಆಗೋದಿಲ್ಲ ನಿನಗೆ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದಮ್ಮ ನೀನು ಅಳಬಾರ್ದು ಚಿನ್ನ ಈ ತಾಯ್ತನ ಯಾವಾಗಲೂ ನಿನ್ನ ಹತ್ರನೇ ಇಟ್ಕೊಂಡಿರ್ಬೇಕು ನಾನು ಹೇಳೋವರೆಗೂ ಬಿಚ್ಚಿಡಬೇಡ ಅವಳಿಗೇನು ಆಗೋದಿಲ್ಲ ಅವಳ ಗ್ರಹಗತಿ ಸ್ವಲ್ಪ ಸರಿ ಇರಲಿಲ್ಲ ಅಷ್ಟೇ ಅದಕ್ಕೆ ಅವಳ ರಕ್ಷಣೆಗೆ ಅಂತ ಈ ಯಂತ್ರ ಕಟ್ಟಿದ್ದೆ ಹುಡುಗರ ಜೊತೆ ಆಡೋವಾಗ ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಾಣುತ್ತೆ ಅವಳ ಅದೃಷ್ಟ ನೋಡಿ ಆ ಯಂತ್ರ ನನ್ನ ಕೈಗೆ ಸಿಕ್ಕಿದೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಸಮಯಕ್ಕೆ ಸರಿಯಾಗಿ ನೀವು ಬರದೆ ಹೋಗಿದ್ರೆ ನಮ್ಮ ಚೆನ್ನನ ಗತಿ ಏನಾಗ್ತಿತ್ತು ನಮ್ಮ ಚೆನ್ನಮ್ಮಗೆ ಏನೂ ಆಗೋದಿಲ್ಲಮ್ಮ ನೀವು ಸುಮ್ಮನೆ ಹೆದರ್ಕೊಂತ ಇದ್ದೀರಾ ಅಷ್ಟೇ ಅವಳ ಗ್ರಹಗತಿ ಚೆನ್ನಾಗಿಲ್ಲ ನಿಜ ಆದ್ರೆ ಲಗ್ನದಲ್ಲಿ ಗುರು ಉಚ್ಚನಾಗಿದ್ದಾನೆ ಅವನೇ ಎಲ್ಲ ನೋಡ್ಕೊಂತಾನೆ ಜೋಯಿಸ್ರೆ ಸಿದ್ದಪ್ಪ ಊರಲ್ಲಿ ಇಲ್ದೇ ಇರುವಾಗ್ಲೇ ಹೀಗೆಲ್ಲ ಆಗ್ತಾ ಇದೆ ತಕ್ಷಣ ಹೊರಟಪ್ಪ ಅಂತ ಹೇಳಿ ಕಳಿಸ್ಲ ಏನಾದ್ರೂ ಶಾಂತಿ ಪೂಜೆ ಮಾಡಿಸ್ಬೇಕಾಗಿದ್ರೆ ಹೇಳಿ ನಾ ಮಾಡಿಸ್ತೀನಿ ಒಟ್ಟಿನಲ್ಲಿ ನಮ್ ಚೆನ್ನ ಸರಿ ಹೋದ್ರೆ ಸಾಕು ಚೆನ್ನಮ್ಮಂಗೆ ಏನಾಗಿದೆಯಮ್ಮ ನೋಡಿ ಸರಿ ಹೋಗ್ಬಿಟ್ಲಲ್ವಾ ಆದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಮ್ಮ ಅವಳ ಚಲನ ವಲನಗಳ ಮೇಲೆ ಗಮನ ಇಡಬೇಕು ಯಾವಾಗ್ಲೂ ಈ ರಕ್ಷಾ ಯಂತ್ರ ಅವಳ ಜೊತೆನೆ ಇರೋ ಹಾಗೆ ನೋಡ್ಕೋಬೇಕು ಇದು ಅವಳನ್ನ ರಕ್ಷಣೆ ಮಾಡುತ್ತೆ ಇನ್ನು ಮಿಕ್ಕಿದ್ದನ್ನ ಆ ಪರಮೇಶ್ವರ ನೋಡ್ಕೋ ದಳವಾಯಿಗಳೇ ದಳವಾಯಿಗಳೇ ಏನು ಬಹಂಪ ನಾಯಕರೇ ಮತ್ತದೇ ಸುದ್ದಿಯೇ ಕೆಲಸ ಕೆಡ್ತಿದೆ ನಮ್ಮ ಯೋಜನೆಗಳೆಲ್ಲ ತಲೆ ಕೆಳಗಾಗ್ತಿವೆ ಅದಾವ ಶಕ್ತಿ ಕೆಳದಿ ಅರಸನನ್ನ ತಲೆ ಕಾಯ್ತಿದೆ ದಂಡ ನಾಯಕರೇ ಭದ್ರಪ್ಪ ನಾಯಕನ ಯುದ್ಧ ಚಾತುರ್ಯ ಅವನ ತಲೆ ಕಾಯ್ತಿದೆ ಏಕಾಂತಯ್ಯನವರೇ ಅವರ ಕಡೆ ಯಾವ ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆಂದು ಮಾಹಿತಿ ಇದೆಯೇ 2000 ಅಶ್ವದಳ 1000 ಗಜದಳ 12000 ಕಾಲ್ದಳ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ತ ಪಿಪಾಸನಂತೆ ನುಗ್ತಾ ಇದ್ದಾನೆ ಆ ಭದ್ರಪ್ಪ ನಾಯಕ ನೀವ್ಯಾಕೋ ಭದ್ರಪ್ಪ ನಾಯಕನನ್ನ ಹೊಗಳ್ತಿರೋ ಹಾಗಿದೆ ವೀರತ್ವವನ್ನು ಹೊಗಳುವುದು ಕೂಡ ಪುರುಷತ್ವ ಏಕಂತ ಏನೋರೇ
ಹಿಂದೆ ಭದ್ರಪ್ಪ ನಾಯಕನ ಅಪ್ಪ ಶಿವಪ್ಪ ನಾಯಕ ಮೈಸೂರಿನ ಮೇಲೆ ಯುದ್ಧಕ್ಕೆ ಬಂದಾಗ ಮಾಂತ್ರಿಕರ ಸಹಾಯದಿಂದ ಅಭಿಚಾರ ಪ್ರಯೋಗ ಮಾಡಿ ಓಡಿ ಹೋಗುವಂತೆ ಮಾಡಿದೆ ಆದರೆ ಭದ್ರಪ್ಪ ನುಗ್ಗುತ್ತಿರುವ ರಭಸಕ್ಕೆ ಅವನಿಗೆ ಮಾಟ ಮಂತ್ರ ವಾಮಾಚಾರ ಯಾವುದೂ ನಾಕುದಿಲ್ಲ ಅನ್ನಿಸ್ತಾ ಇದೆ ನಾವು ಸಖರಾಯಪಟ್ಟಣ ತಲುಪುವ ಮೊದಲೇ ನಮಗೆ ಎದುರಾಗಿ ನುಗ್ಗಿದ್ದಾನೆ ಇಲ್ಲಿನ ಪ್ರತಿಯೊಂದು ಸಂಧಿ ಗೊಂದಿಗಳ ಪರಿಚಯ ಅವನಿಗೆ ಇರೋ ಹಾಗಿದೆ ಊಟ ಯುದ್ಧ ಮಾಡುತ್ತಿದ್ದಾನೆ ಅಂಪ ನಾಯಕರೇ ಎಲ್ಲಕ್ಕಿಂತ ಹೆಚ್ಚಾಗಿ ಕಾಡರು ಬೇಡರು ಜೇನುಕುರುಬರ ಸಹಾಯವನ್ನು ಪಡೆದಿದ್ದಾನೆ ಎಲ್ಲಿಂದ ಯಾವಾಗ ನುಗ್ಗಿ ಹೊಡಿತಾನಂತಲೇ ತಿಳಿತಿಲ್ಲ ನನ್ನ ತುಕಡಿ ದಾಳಿ ಮಾಡಿದ ಕಡೆಯಲ್ಲೆಲ್ಲ ಹಾವುಗಳ ರಾಶಿಯೇ ತುಂಬಿತ್ತು ಅದು ಯಾವ ಮಾಯೆಯಿಂದ ಅಷ್ಟೊಂದು ವಿಷಪೂರಿತವಾದ ಹಾವುಗಳನ್ನು ತಂದರೂ ತಿಳಿಯುತ್ತಿಲ್ಲ ಏಕಾಂತೇನೋರೇ ಕಣಿವೆಯ ಕಡೆಯಿಂದ ದಾಳಿ ಮಾಡೋಣವೆಂದರೆ ಮೇಲಿಂದ ಬಂಡೆಗಳನ್ನು ಉರುಳಿಸುತ್ತಾರೆ ಕಾದ ಎಣ್ಣೆಯನ್ನು ಸುರಿಯುತ್ತಾರೆ ಯಾವ ಕಡೆಯಿಂದ ನುಗ್ಗಬೇಕೋ ತಿಳಿಯುತ್ತಿಲ್ಲ ಆತ್ಮವಿಶ್ವಾಸವನ್ನು ಕಳಕೊಳ್ಳಬೇಡಿ ಏಕಾಂತೇನೋರೇ ನಾಳೆ ಬೆಳಕು ಹರಿಯುವುದರೊಳಗೆ ನಾವು ಕೂಟ ಯುದ್ಧವನ್ನು ಮಾಡೋಣ ಆ ಭದ್ರಪ್ಪ ನಾಯಕನ ಕತ್ತನ್ನು ಕತ್ತರಿಸಿ ಮೈಸೂರು ಅರಸರಿಗೆ ಕಾಣಿಕೆಯಾಗಿ ಒಪ್ಪಿಸುವ ನನ್ನ ಕನಸು ಕನಸಾಗಿ ಉಳಿಯುತ್ತದೆಯೋ ಏನು ಹಾಗೇನಾದರೂ ನಾವು ಮಾಡದಿದ್ದರೆ ಮೈಸೂರು ಅರಸರಿಗೆ ನಾವು ನಮ್ಮ ತಲೆದಂಡ ತೆರಬೇಕಾಗುತ್ತದೆ ಹಂಪ ನಾಯಕರೇ ಆ ಭದ್ರಪ್ಪ ನಾಯಕನಿಗೆ ವಯಸ್ಸೇ ಆದಂತಿಲ್ಲ ಈ ವಯಸ್ಸಿನಲ್ಲೂ ಅವನಿಗೆ ಅದೆಂತ ಉತ್ಸಾಹ ಅದೆಂತ ಉಮ್ಮಸ್ಸು ನಾವು ಯುದ್ಧದಲ್ಲಿ ಸೋತರೂ ಪರವಾಗಿಲ್ಲ ಭದ್ರಪ್ಪ ನಾಯಕ ಬದುಕಿರಬಾರದು ಆ ನನ್ನ ಕಡು ವೈರಿಯ ಸಾವನ್ನು ನಾನು ಕಣ್ತುಂಬ ನೋಡಿ ಆನಂದಿಸಬೇಕು ಸೋಲು ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತಿದ್ದರೂ ನಾನು ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ತಾವು ಖಿನ್ನರಾಗಬೇಡಿ ಏಕಾಂತಯ್ಯನವರೇ ಇವತ್ತು ಅವರ ಕೈ ಮೇಲಾಗಿರಬಹುದು ನಾಳೆ ಅವರ ತಲೆಗಳನ್ನು ಉರಿಸೋಣ ನಮ್ಮ ಪಡೆಯನ್ನು ಸಜ್ಜುಗೊಳಿಸುತ್ತೇನೆ